ಯಾದಗಿರಿ ನಗರದ ಹೃದಯ ಭಾಗದಲ್ಲಿರುವ ಪ್ರಮುಖ ವೃತ್ತ ಗಾಂಧಿ ಚೌಕಿನಲ್ಲಿ ಸುಮಾರು 1.65 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸುಸಜ್ಜಿತ ಪೊಲೀಸ್ ಕಟ್ಟಡ ಉದ್ಘಾಟನವಾಗಿ ಕಂಡಿಲ್ಲ. ನೂತನ ಪೊಲೀಸ್ ಕಚೇರಿ 1 ವಾರದೊಳಗೆ ಉದ್ಘಾಟನೆ ಮಾಡಬೇಕೆಂದು, ಇಲ್ಲದಿದ್ದರೆ ಜಾಲಿ ಮುಳ್ಳು ಬೇಲಿ ಬಡಿಯುವ ಎಚ್ಚರಿಕೆ ನೀಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್. ಯಾದಗಿರಿ ನಗರದಲ್ಲಿ ನೂತನ ಪೊಲೀಸ್ ಠಾಣೆ ಕಚೇರಿ ಉದ್ಘಾಟಿಸದಿದ್ದರೆ ಜಾಲಿ ಮುಳ್ಳು ಬೇಲಿ ಬಡಿಯುವ ಎಚ್ಚರಿಕೆಯನ್ನ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ನೀಡಿದ್ದಾರೆ. 1 ವಾರದೊಳಗೆ ಪೊಲೀಸ್ ಠಾಣೆ ಉದ್ಘಾಟಿಸುವಂತೆ ಉಮೇಶ್ ಮುದ್ನಾಳ್ ಗಡುವು ನೀಡಿದ್ದಾರೆ. ಠಾಣೆ ಉದ್ಘಾಟಿಸಿ ಇಲ್ಲ ಬಾಡಿಗೆಗಾದರೂ ನೀಡಿ ಅಂತ ಆಗ್ರಹವನ್ನ ಮಾಡಿದ್ದಾರೆ. ಯಾದಗಿರಿ ನಗರದ ಹೃದಯ ಭಾಗದಲ್ಲಿರುವ ಪ್ರಮುಖ ವೃತ್ತ ಗಾಂಧಿ ಚೌಕ, ಇಲ್ಲಿ ಸುಮಾರು 1.65 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸುಸಜ್ಜಿತ ಕಟ್ಟಡವನ್ನ ಹೊಂದಿರುವಂತಹ ಪೊಲೀಸ್ ಠಾಣೆ ಉದ್ಘಾಟನೆ ಭಾಗ್ಯವನ್ನ ಕಂಡಿಲ್ಲ. ಕಚೇರಿ ಕಟ್ಟಡ ಕಾಮಗಾರಿ ಮುಗಿದು 1 ವರ್ಷ ಗತಿಸಿದ್ರೂ ಪೊಲೀಸ್ ಠಾಣೆ ಉದ್ಘಾಟಿಸಿಲ್ಲ. 8 ತಿಂಗಳ ಹಿಂದೆಯೇ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಪೊಲೀಸ್ ವರಿಷ್ಠಾಧಿಕಾರಿಗೆ ಹಸ್ತಾಂತರ ಮಾಡಿದೆ. ಆದರೆ ಹಸ್ತಾಂತರವಾಗಿ 8 ತಿಂಗಳು ಕಳೆದರೂ ಪೊಲೀಸ್ ವರಿಷ್ಠಾಧಿಕಾರಿಗಳು ನೂತನ ಕಚೇರಿ ಕಟ್ಟಡ ಉದ್ಘಾಟನೆಯ ಗೋಜಿಗೆ ಹೋಗಿಲ್ಲ. ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಸಂಗೀತಾ ಅಧಿಕಾರ ಸ್ವೀಕರಿಸಿ ಇಲ್ಲಿಗೆ 1 ವರ್ಷ ಪೂರೈಸಿದೆ. ಆದರೆ ಈವರೆಗೂ ಸರ್ಕಾರದ ಹಾಗೂ ಜಿಲ್ಲಾಡಳಿತದ ಗಮನಕ್ಕೆ ತಂದು ಚರ್ಚೆ ನಡೆಸುವ ಉಸಾಬರಿಗೂ ಹೋಗಿಲ್ಲ. ಹೀಗಾಗಿ ಕೋಟ್ಯಾಂತರ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸುಸಜ್ಜಿತ ಕಟ್ಟಡ ಪುಂಡ ಪೋಖರಿಗಳ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಕೂಡಲೇ ಸರ್ಕಾರ ಕುಂಟು ನೆಪ ಹೇಳದೆ ಪೊಲೀಸ್ ಠಾಣೆ ಕಚೇರಿ ಉದ್ಘಾಟನೆ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆಗ್ರಹವನ್ನ ಮಾಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಯಾದಗಿರಿ ಜಿಲ್ಲಾ ಕೇಂದ್ರವಾಗಿ 14 ವರ್ಷ ಕಳೆದ ಬಳಿಕ ನಿಜಾಮರ ಕಾಲದಲ್ಲಿ ನಿರ್ಮಿಸಿದ ಪೊಲೀಸ್ ಠಾಣೆ ಕಟ್ಟಡ ಕೆಡವಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಆದರೆ ಉದ್ಘಾಟನೆ ಮಾಡದಿರೋದು ದುರ್ದೈವದ ಸಂಗತಿಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರ ಸ್ಥಿತಿಯೇ ಕೈದಿಗಳ ಸ್ಥಿತಿಯಾಗಿದೆ. ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಜಾಗ ಇಲ್ಲದಂತಾಗಿದೆ. ಹೀಗಾಗಿ ಕೂಡಲೇ ಉದ್ಘಾಟಿಸಿ ಕಚೇರಿ ಮಾಡಿಕೊಳ್ಳಿ, ಇಲ್ಲಾಂದರೆ ಪೊಲೀಸ್ ಕ್ವಾರ್ಟರ್ಸ್ ಅಥವಾ ಬಾಡಿಗೆ ಕೊಟ್ಟರೆ ಬಾಡಿಗೆ ಹಣವಾದರೂ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತದೆ. ಪೊಲೀಸ್ ಠಾಣೆ ಕಟ್ಟಡ ಉದ್ಘಾಟನೆಗೆ ಗೃಹ ಸಚಿವರೇ ಬರಬೇಕಾಗಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಉದ್ಘಾಟಿಸಬಹುದು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೇವರಾಜ್ ಓಗಾರ್, ಎನ್ ಕ್ರಿಸ್ಟೋಫರ್, ನ್ಯೂಸ್ ಬ್ಯೂರೋ, ಯಾದಗಿರಿ. ಯಾದಗಿರಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಗಾಂಧಿ ಚೌಕದಲ್ಲಿರ್ತಕ್ಕಂಥ ಟೌನ್ ಪೊಲೀಸ್ ಸ್ಟೇಷನ್ ಹಿಂದೆ ನಿಜಾಮ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸ್ಟೇಷನ್ ಅನ್ನು ತೆರವುಗೊಳಿಸಿ ಇವಾಗ 1.65 ಕೋಟಿ ರೂಪಾಯಿಯಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗಿ ಸುಮಾರು 1 ವರ್ಷ ಗತಿಸಿದೆ. ಇಲ್ಲಿವರೆಗೆ ಅದು ಉದ್ಘಾಟನಾ ಬಾಕಿ ಕಂಡಿಲ್ಲ. ಇದು ಆ ಸ್ಟೇಷನ್ಗೆ ಗೇಟ್ ಕೀಲ್ ಹಾಕಿದ್ರಂತ ಅಲ್ಲಿ ಅನೈತಿಕ ಚಟುವಟಿಕೆ ತಾಣ ಆಗಿ ಮಾರ್ಪಟ್ಟಿದೆ. ಕಸ ಕಡ್ಡಿಗಳ ಬಿದ್ದಿಗೆ ಹೆಣ ಹೆಗ್ಗಣ ಸೇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಈಗ ಹಳೆ ಕ್ವಾರ್ಟರ್ಸ್ನಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನರಕಯಾತನ ಅನುಭವಿಸ್ತಕ್ಕಂಥವ್ರು. ಇದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿ ಸುಮಾರು 7-8 ತಿಂಗಳು ಗತಿಸಿದ್ರು ಕೂಡ ಇಲ್ಲಿವರೆಗೆ ಇದ್ರ ಬಗ್ಗೆ ಯಾವುದೇ ಉಸ್ತುವಾರಿ ಸಚಿವರ ಜೊತೆಗೆ ಆಗಲಿ ಹೋಮ್ ಮಿನಿಸ್ಟರ್ ಜೊತೆಗೆ ಆಗಲಿ ಸ್ಥಳೀಯ ಶಾಸಕರ ಜೊತೆ ಚರ್ಚೆ ಮಾಡಿಲ್ಲ. ಯಾರು ಪೊಲೀಸ್ ವರಿಷ್ಠ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಇವರು ಬಂದು 1 ವರ್ಷ ಆಯಿತು, ಈ ಪೊಲೀಸ್ ಸ್ಟೇಷನ್ ನೋಡೋಕೆ ಹೋಗಿಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ 50 ಕೋಟಿಗಟ್ಟಲೆ ಖರ್ಚು ಮಾಡಿದ ಸಾರ್ವಜನಿಕರ ತೆರಿಗೆಯಲ್ಲಿ ಕ್ರಮ ಮಾಡಿದಂಥ ಆ ಕಟ್ಟಡವನ್ನು ಹಸ್ತಾಂತರ ಮಾಡಿ ಆ ಸಾರ್ವಜನಿಕರ ಅನುಕೂಲ ಮಾಡಿಕೊಡ್ಬೇಕು ಹೊರತಾಗಿ, ಇಲ್ಲದಿದ್ದರೆ 1 ವಾರದೊಳಗೆ ನಿಗದಿಪಡಿಸದಿದ್ದರೆ ಆ ಸ್ಟೇಷನ್ಗೆ ಜಾಲಿ ಮುಳ್ಳು ಹಡಿದು ಬೆಚ್ಚಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡ್ತೀವಿ. ಇಲ್ಲದಿದ್ದರೆ ಯಾರಿಗಾನು ಬಾಡಿಗೆ ಕೊಡಿ, ಸಾರ್ವಜನಿಕರ ತೆರಿಗೆ ಹಣ ಸರ್ಕಾರದ ಫೋಕಸ್ಗೆ ಪ್ರತಿಯಾಗ್ತದೆ, ಬಾಡಿಗೆ ಕೊಡಿ, ಇಲ್ಲಾಂದ್ರೆ ತಕ್ಷಣ ಉದ್ಘಾಟನೆ ಮಾಡಿ ಸ್ಥಳೀಯರಿಗೇನಂತ ಅಲ್ಲಿಗೆ ಅಧಿಕಾರಿಗಳಿಗೆ ಅನುಕೂಲ ಮಾಡಿಕೊಡಿ, ಇಲ್ಲದಿದ್ದರೆ ಪ್ರತಿಭಟನೆ ಮಾಡಬೇಕಾಗ್ತದೆ. ಮಾನ್ಯ ಇದಕ್ಕೆಲ್ಲ ಹೊಣೆ ಯಾರಂದರೆ ಪೊಲೀಸ್ ವರಿಷ್ಠ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಸ್ಟೇಷನ್ ಏನಾದಂದ್ರೆ ಪಾಳು ಬಿದ್ದು ಇವತ್ತಿನ ದಿವಸ ಕುಗ್ಗ ಪೊಲೀಸ್ ಠಾಣೆ ಕಾರಿನ ಆಗಿ ಮಾರ್ಪಟ್ಟಿದೆ. ಇದಕ್ಕೆ ಉಸ್ತುವಾರಿ ಸಚಿವರ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೋದು, ಸ್ಥಳೀಯ ಶಾಸಕರ ಕಡೆಯಿಂದ ನೋಡೋದು, ಗೃಹ ಸಚಿವರೇ ಬರಬೇಕಂತಕ್ಕಂಥ ಎಲ್ಲ ಅವ್ರಿಗೆ ಕಡೆ ಟೂರ್ಕ್ ಇದ್ದಾಗ ಬಂದಾಗ ಮಾಡಲಿ. ಆದರೆ ಇದನ್ನೇ ಹಿಡ್ಕೊಂಡು ಕೇಸು 1 ವರ್ಷ ತನಕ ಬಿಲ್ಡಿಂಗ್ ಇಟ್ಕೊಂಡು ಕತ್ತಲಲ್ಲಿ ಬಿಲ್ಡಿಂಗ್ ಕಾಯ್ತಕ್ಕಂಥ ವ್ಯವಸ್ಥೆ ಆಗ್ಬಾರ್ದು. 1 ವಾರದಾಗ ನಿಗದಿಪಡಿಸದಿದ್ದರೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿ ವಿರುದ್ಧನೇ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಪೊಲೀಸ್ ಸ್ಟೇಷನ್ ಹೊಸ ಕಟ್ಟಡ ಆಗಿ 1 ವರ್ಷ ಗತಿಸಿದ್ದರು.
ಇನ್ನು ಮರು ಉದ್ಘಾಟನೆ ಮಾಡಿಲ್ಲ. ಅದಕ್ಕಾಗಿ ಉಮೇಶ್ ಅಣ್ಣ ಮುದ್ನಾಳ್ ಅವರ ನೇತೃತ್ವದಲ್ಲಿ ಜಾಲಿಗಿಡ ಹಚ್ಚಿ ಪ್ರತಿಭಟನೆ ಮಾಡೋದಾಗಿ ನಮ್ಮದು ಕಳಕಳಿಯ ವಿನಂತಿ. ನಿಮ್ಮ ಹೆಸರು? ಶರಣಪ್ಪ ಜ್ಯೋತ. ಯಾದಗಿರಿ ಗಾಂಧಿ ಚೌಕದಲ್ಲಿರೋ ಪೊಲೀಸ್ ಸ್ಟೇಷನ್ ಇನ್ನವರಿಗೆ ಆದರೂ ಉದ್ಘಾಟನೆ ಆಗಿಲ್ಲ ಅಂತಂದರೆ ಕೋಟ್ಯಾನಗಟ್ಟಲೆ ರೊಕ್ಕನ ಖರ್ಚು ಮಾಡಿ ಬೀಸಿ ಉದ್ಘಾಟನೆ ಮಾಡಿಲ್ಲ ಅಂತಂದರೆ ನಾವು ಪ್ರತಿಭಟನೆ ಮಾಡಬೇಕಂತ ಹೇಳಿ ಬೀಸಿ ಉಮೇಶ್ ಮುದ್ದಾಳ ನೇತೃತ್ವದಿಂದ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಹೇಳಿ ಬೀಸಿ ನಾವು ಎಚ್ಚರಿಕೆಯಿಂದ ಇರ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್.